सभागृह सावधान। वंदे मातरम शुरू करेंगे। वंदे मातरम, वंदे मातरम सुजलाम सुपलाम मलयज शीतलाम सच श्यामलाम मातरम। वंदे मातरम शुभ्र ज्योत्स्ना पुलकितयामिनी फुल्लकुसुमित द्रुमदल शोभिनी सुहासिनी सुमधुर भासिनी सुखदां वरदां मातरम। वंदे मातरम, वंदे मातरम। धन्यवाद। एल्ला गण्यमान्यरु प्रजाध्वनि मंड्यद बृहत् समावेशवन्न ज्योति बेळगसर मुखेन उद्घाटिस्ता इद्दारे। नावेल्लरू चप्पाळिगळ मुखेन प्रजाध्वनिगे नम्म चप्पाळिय ध्वनियन्न सेरिसोण। प्रीतिय बंधुगळे, ज्योतिय जोतेगे राशि पूजेयन्न कूड नेरवेरिसलागुत्ते। अदर जोतेयल्लि नगारी बारिसुवुदर मूलक कांग्रेस पक्ष नगारी बारिसिदरे अदु कांग्रेस पक्षद नगारी मात्र अल्ल, अदु जनर भावनेगळ डिंडिमा, जनर ध्वनिय डिंडिमा, अदु प्रजा ध्वनिय डिंडिमवागुत्ते। कुवेंपु हेळ्तारे सत्तंति हरनु बडिदेच्चरिसु अंत। ಕರ್ನಾಟಕದ ಜನತೆಯನ್ನ ಅಭಿವೃದ್ಧಿಯ ಕಡೆಗೆ, ಹೊಸ ಚಿಂತನೆಯ ಕಡೆಗೆ, ಸಮೃದ್ಧಿಯ ಕಡೆಗೆ ಬಡಿದೆತ್ತರಿಸುವಂತ ಕೆಲಸ ಪ್ರಜಾಧ್ವನಿಯದ್ದು. ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷ ಗಾದಿಯನ್ನ ಏರಿದ ತಕ್ಷಣ ಅವರು ಸಂಭ್ರಮ ಸಂತೋಷ ಅಂತ ಕುಳಿತುಕೊಳ್ಳಲಿಲ್ಲ, ಅಧಿಕಾರ ಸಿಕ್ತು ಅಂತ. ಕಾರ್ಯಕರ್ತರ ಪಡೆಯನ್ನ ಕಟ್ಟುವಂತ ಕಾಯಕದಲ್ಲಿ ಅವರು ಹಗಲು ರಾತ್ರಿ ಅನ್ನದೆ ಎಲ್ಲ ಕೆಲಸಗಳನ್ನ ಬದಿಗೊತ್ತಿ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಸದೃಢ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷದ ಕೀರ್ತಿ ಪತಾಕೆಯನ್ನು ನಾಡಿನ ತುಂಬೆಲ್ಲ ಪಸರಿಸಬೇಕು ಎನ್ನುವಂತ ದೀಕ್ಷೆಯನ್ನು ತೊಟ್ಟು ಕಂಕಣ ಕಟ್ಟಿಂದೆ ದೀಕ್ಷೆಯ ತೊಡಿನಂದ್ರೆ ಕಾಂಗ್ರೆಸ್ ದೀಕ್ಷೆಯನ್ನು ತೊಟ್ಟು ಕಾರ್ಯಕರ್ತರ ಬಂಧುಗಳನ್ನು ಬೇಸಿಯುವ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ. ಅಂತ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷಕ್ಕೆ ಇರುವಂತದ್ದು ಒಂದು ಹೆಮ್ಮೆ. ನಿಮ್ಮ ಚಪ್ಪಾಳೆಯ ಮುಖೇನ ನೀವು ಕೂಡ ಅದನ್ನೇ ಹೇಳಿ ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರಿಗೆ. ಇಡೀ ದೇಶಕ್ಕೆ ಮಾದರಿ ಅನ್ನುವಂತ ಆಡಳಿತವನ್ನ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ. ಅಂತ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನುವಂತದ್ದು ಮಂಡ್ಯ ಜನರ ಮನದ ಮಾತು. ಮಂಡ್ಯ ಜನರ ಅಂದ್ರೆ ರೈತ ಬಾಂಧವರು, ನಾವು ಸಕ್ಕರೆ ನಾಡಿನ ಜನ, ಕೃಷಿಕ ಮಂದಿ, ಅನ್ನದಾತರು ನಾವು. ಜೋಡೆತ್ತಿನ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷವನ್ನ ಮುನ್ನಡೆಸಿ ಗೆಲುವನ್ನ ತರಬೇಕು. ಕಾಂಗ್ರೆಸ್ ಪಕ್ಷದ ಯುವ ಮಿತ್ರರೆಲ್ಲರೂ ಸರಿ, ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಉಡುಗೊರೆಯನ್ನ ಕೊಡ್ತಾ ಇದ್ರೆ ಎಂಥ ಉಡುಗೊರೆ ನೋಡಿ. ಎತ್ತನ್ನ ಕರ್ಕೊಂಡ್ ಬಂದಿದ್ರೆ, ಗೂಳಿಯನ್ನ ಕರ್ಕೊಂಡ್ ಬಂದಿದ್ದಾರೆ. ಎಂಥ ಸವಾಲುಗಳು ಬರಲಿ, ಎಂಥ ಸಂಕಷ್ಟ ಬರಲಿ, ಎಷ್ಟೇ ಕಷ್ಟ ಬಂದ್ರು ಕೂಡ ನೀವು ಗೂಳಿಯ ಹಾಗೆ ನುಗ್ಗಬೇಕು. ನಿಮ್ಮ ಬೆನ್ನ ಹಿಂದೆ ಮಂಡ್ಯ ಕಾಂಗ್ರೆಸ್ ಮಂದಿ ಇದ್ದೀವಿ. ಮಂಡ್ಯದ ಕಾಂಗ್ರೆಸ್ ಕರ್ತ ಬಂದು ಕಾಂಗ್ರೆಸ್ ಬಂಧುಗಳು, ಮಂಡ್ಯದ ಮೂಲೆ ಮೂಲೆಯಲ್ಲಿ ಇರುವಂತಹ ಎಲ್ಲ ಬಂಧುಗಳು, ನಾವು ನಿಮ್ಮ ಜೊತೆಯಾಗಿರ್ತೀವಿ, ನಿಮ್ಮ ಹಿಂದೆ ನಾವಿರ್ತೀವಿ. ನೀವು ಗೂಳಿಯ ಹಾಗೆ ಮುನ್ನುಗ್ಗಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತನ್ನಿ ಎನ್ನುವಂತಹ ಇಚ್ಛೆಯಿಂದ, ಇರಾದೆಯಿಂದ, ಅಭಿಲಾಷೆಯಿಂದ ಎತ್ತನ್ನ ಕೊಡ್ತಾ ಇದ್ದಾರೆ ಉಡುಗೊರೆಯಾಗಿ. ಇದು ಮಂಡ್ಯ ಮಂದಿಯ, ಮಂಡ್ಯ ಮಣ್ಣಿನ ತಾಕತ್ತಿದು. ಮಂಡ್ಯ ಜನರು ಅಂದ್ರೆ ಕಡಿಮೆಗೆ ಬಗ್ಗುವಂತ ಜನರಲ್ಲ, ಎಲ್ಲ ಕಷ್ಟಗಳನ್ನ ನೀಗಿಕೊಂಡು ಬದುಕನ್ನ ಕಟ್ಕೊಂಡಿರುವಂತಹ ಜನ ನಮ್ಮ ಮಂಡ್ಯ ಜನ. ಹುಟ್ಟು ಹೋರಾಟಗಾರರು, ಗಂಡು ಮೆಟ್ಟಿದ ನಾಡು ಅಂತ ಹೇಳ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯನ್ನ. ಮಂಡ್ಯ ಜಿಲ್ಲೆಯ ಮಂದಿ ಅಂತಿಂತ ಉಡುಗೊರೆ ಕೊಡ್ತಾ ಇಲ್ಲ, ಸಣ್ಣ ಪುಟ್ಟ ಉಡುಗೊರೆ ಅಲ್ಲ ಇದು.
ನುಗ್ಗಬೇಕು ನುಗ್ಗಿ ಹೊಡಿಬೇಕು ನುಗ್ಗಿ ಗೆಲ್ಲಬೇಕು ಅನ್ನುವಂತ ಸಂದೇಶ ಇದು. ಮಾನ್ಯ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಗೂಳಿಯಂತೆ ನುಗ್ಗಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಈಗ ಗೂಳಿಯನ್ನ ನಾವು ಮಂಡ್ಯದ ಜನತೆಯ ಪರವಾಗಿ ಅವರಿಗೆ ಕೊಡ್ತಾ ಇದೀವಿ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರು ಗೂಳಿಯನ್ನ ತಳದ ಸಮಾರಂಭಕ್ಕೆ ನೀವೆಲ್ಲ ಸಾಕ್ಷಿಯಾಗಬೇಕು. ಮಂಡ್ಯದ ಶ್ರೀ ಕಾರ್ತಿಕ್ ಅವರು ಕೊಡ್ತಾ ಇರುವಂತಹ ಉಡುಗೊರೆ ಇದು. ಎನ್ ಚಲುವರಾಯ ಸ್ವಾಮಿ ಅವರು ಕೂಡ ಜೊತೆ ಆಗ್ತಿದ್ದಾರೆ, ಕಾಂಗ್ರೆಸ್ ನ ಯುವ ಮುಖಂಡ ಕಾರ್ತಿಕ್ ಅವರು. ಈ ಗೂಳಿಯನ್ನ ಕೊಡಬೇಕು ನಮ್ಮ ಅಧ್ಯಕ್ಷರಿಗೆ, ಗೂಳಿ ತರ ಮುನ್ನುಗ್ಗಿ ನಿಮ್ ಜೊತೆ ನಾವಿದ್ದೇವೆ. ಎನ್ ಚಲುವರಾಯ ಸ್ವಾಮಿ ಅವರು ಕೂಡ ಜೊತೆ ಆಗ್ತಾ ಇದ್ದಾರೆ. ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ನ ಮುನ್ನಡೆಸ್ತಾ ಇರುವಂತಹ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನ ಕಹಳೆ ಮತ್ತೆ ಮೊಳಗಬೇಕು ಅಂತ ಹೇಳಿ ಅಹರ್ನಿಶ ಕೆಲಸ ಮಾಡ್ತಾರಂತ ಎನ್ ಚಲುವರಾಯ ಸ್ವಾಮಿ ಅವರು ಜೊತೆಯಾಗಿದ್ದಾರೆ. ಚಲುವರಾಯ ಸ್ವಾಮಿ ಅಂತ ಹೇಳಿದ್ರೆ ಕಾಯಕವೇ ಕೈಲಾಸ ಅಂತ ನಂಬಿರುವಂತಹ ಜನನಾಯಕರು. ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡಾಲನಹಳ್ಳಿ ಕೆಂಪೇಗೌಡರ ಸುಪುತ್ರ ಡಿ ಕೆ ಶಿವಕುಮಾರ್ ಅಂದ್ರೆ ಸುಮ್ಮನೆ ಮಾತಲ್ಲ, ಅದು ಅಂದುಕೊಂಡದನ್ನ ಸಾಧಿಸಿ ತೀರುವಂತಹ ಕಲಿ ಕೆಂಪೇಗೌಡರ ಸುಪುತ್ರ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಗೂಳಿಯನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಮಂಡ್ಯದ ಜನ ನುಗ್ಗಿ ಮುನ್ನುಗ್ಗಿ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಹಿಗ್ಗದೆಯೇ ಕುಗ್ಗದೆಯೇ ಜಗ್ಗದೆಯೇ ನುಗ್ಗಿ ನಡೆ ಮುಂದೆ. ಅದೆಂಥ ಸವಾಲುಗಳು ಬರಲಿ, ಕಾಂಗ್ರೆಸ್ ಪಕ್ಷ ಮಾತ್ರ ಮುಂದೆ ಅಧಿಕಾರಕ್ಕೆ ಬರಲಿ ಎನ್ನುವಂಥದ್ದು ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರ ಇರಾದೆ. ಕಾರ್ತಿಕ್